ಓಕೆ, ವೋಟಿಂಗ್ ಬೆಟ್ಟಿಂಗ್ ಬಾಜಿ ಕಟ್ಟಿ ನೋಡು. ಭಾರಿ ಕುತೂಹಲ ಕೆರಳಿಸಿರುವ ವಿಧಾನಸಭಾ ಚುನಾವಣಾ ಫಲಿತಾಂಶಕ್ಕೆ ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ. ರಾಜ್ಯಾದ್ಯಂತ ಬೆಟ್ಟಿಂಗ್ ಭರಾಟೆ ಭರ್ಜರಿಯಾಗಿ ನಡೀತಾ ಇದೆ. ಅಭ್ಯರ್ಥಿಗಳ ಸೋಲು ಗೆಲುವಿನ ಲೆಕ್ಕಾಚಾರದ ಮೇಲೆ ಲಕ್ಷಾಂತರ ರೂಪಾಯಿ ಬಾಜಿ. ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಲಕ್ಷಗಟ್ಟಲೆಯ ಹಣದ ಜೊತೆಗೆ ಮನೆ ಸೈಟು ಕಾರು ಬಾಜಿ. ರಾಜ್ಯಾದ್ಯಂತ ಬೆಟ್ಟಿಂಗ್ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ. ಕುರಿ, ಕೋಳಿ, ಜಮೀನು, ದುಡ್ಡು, ಕಾರು, ಅಭ್ಯರ್ಥಿಗಳ ಸೋಲು ಗೆಲುವಿನ ಲೆಕ್ಕಾಚಾರದ ಮೇಲೆ ಲಕ್ಷಾಂತರ ರೂಪಾಯಿ ಬಾಜಿ. ಯಾವ್ಯಾವ ಕ್ಷೇತ್ರಗಳಲ್ಲಿ ಏನೇನು ಬಾಜಿ ಇಡಲ್ಪಟ್ಟಿದೆ ಕೇಳೋಣ. ಆಮೇಲೆ ಹೈ ವೋಲ್ಟೇಜ್ ಕ್ಷೇತ್ರ VIVIP VVIP ಕ್ಷೇತ್ರಗಳಲ್ಲಿ ಲಕ್ಷಗಟ್ಟಲೆ ಹಣದ ಜೊತೆಗೆ ಕಾರು, ಬೈಕು. ಮೂಲಗಳ ಪ್ರಕಾರ ಬೆಂಗಳೂರು ಒಂದರಲ್ಲೇ 1,000 ಕೋಟಿ ರೂಪಾಯಿ ಬೆಟ್ಟಿಂಗ್ ನಡೀತಾ ಇದೆಯಂತೆ. 1,000 ಕೋಟಿ ರೂಪಾಯಿ. ಬುಕ್ಕಿಗಳು ತಮ್ಮದೇ ಆದ ಮಾಹಿತಿ ಮೂಲಗಳನ್ನು ಹೊಂದಿದ್ದಾರೆ. ಅವರನ್ನು ಸಂಪರ್ಕ ಮಾಡುವಂಥದ್ದು ಅವರದೇ ಆದಂಥ ಒಂದು ರೀತಿಯಲ್ಲಿ ಜಾಲ ಇರುತ್ತೆ. ಸಮೀಕ್ಷೆಗಳ ಪ್ರಕಾರ ಕಾಂಗ್ರೆಸ್ಗಿಂತ BJP ಮುಂದಿದೆ. ಬಾಜಿದಾರರಿಗೂ BJP ಫೇವರೇಟ್ ಅಂತ. ಮತದಾನದವರೆಗೂ ಬೆಟ್ಟಿಂಗ್ ಕಟ್ಟುತ್ತಿದ್ದವರ ವರಸೆ ಈಗ ಬದಲಾಗಿದೆ. ಮತದಾನದವರೆಗೂ ಕೂಡ ಕಾಂಗ್ರೆಸ್ ಮುಂದೆ ಅಂತ ಬೆಟ್ಟು ಕಟ್ತಾ ಇದ್ರು. ಈಗ ಅಭಿಮಾನವನ್ನು ಪಕ್ಕಕ್ಕಿಟ್ಟು ಗಳಿಕೆಗೆ ಮಾತ್ರ ಗಮನ ನೀಡಿ ಬೆಟ್ಟಿಂಗ್ ಕಟ್ತಾ ಇದ್ದಾರೆ. ಈಗ ಪಕ್ಕಾ BJP ಅಭಿಮಾನಿಯಾಗಿದ್ದರೂ ಕೂಡ ಅಲ್ಲಿ ದುಡ್ಡು ಬರುತ್ತೆ ಅಂತಂದರೆ ಅವರು ಕಾಂಗ್ರೆಸ್ ಪರ ವಾಲಿಕೆ ರೆಡಿ ಇದ್ದಾರೆ ಬೆಟ್ಟಿಂಗಲ್ಲಿ, ಅಥವಾ ಕಾಂಗ್ರೆಸ್ಸಲ್ಲಿದ್ದವರು BJP ಪರ. ಚಾಮುಂಡೇಶ್ವರಿ, ಬಾದಾಮಿ, ರಾಮನಗರ, ಚನ್ನಪಟ್ಟಣ, ಹೊಳೆ, ನರಸೀಪುರ. ಚಾಮುಂಡೇಶ್ವರಿಯಲ್ಲಿ ಮುಖ್ಯಮಂತ್ರಿ ಹಾಗೂ GT ದೇವೇಗೌಡರು, ಬಾದಾಮಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಆಮೇಲೆ ಕೋಲಾರ, ಹುಣಸೂರು, ಶಿವಮೊಗ್ಗ, ವರುಣ, ಅರಕಲಗೂಡು, ಮೇಲ್ಕೋಟೆ. ಕೋಲಾರದಲ್ಲಿ ವರ್ತುಲ್ ಪ್ರಕಾಶ್, ಹುಣಸೂರಲ್ಲಿ HV ವಿಶ್ವನಾಥ್, ಶಿವಮೊಗ್ಗದಲ್ಲಿ ಗೊತ್ತಿರಬಹುದು ನಿಮಗೆ ಘಟಾನುಘಟಿಗಳಿದ್ದಾರೆ. ನಾಗಮಂಗಲ ಚೆಲುವರಾಯಸ್ವಾಮಿ, ಮಾಗಡಿ SC ಬಾಲಕೃಷ್ಣ ಹಾಗೂ ಮಂಜು, ಶ್ರೀರಂಗಪಟ್ಟಣದಲ್ಲಿ ಬಂಡಿ ಸಿದ್ದೇಗೌಡರು, ಗೋವಿಂದರಾಜನಗರದಲ್ಲಿ ಸೋಮಣ್ಣ ಆ್ಯಂಡ್ ಪ್ರಿಯಕೃಷ್ಣರ ಸೋಲು ಗೆಲುವಿಗೆ ಬೆಟ್ಟಿಂಗ್ ನಡೀತಾ ಇದೆ ಗೋವಿಂದರಾಜನಗರದಲ್ಲಿ. ಚಾಮರಾಜಪೇಟೆಯಲ್ಲಿ ಜಮೀರ್ ಸೋಲ್ತಾರೆ ಎನ್ನುವ ಬಗ್ಗೆ ಬೆಟ್ಟಿಂಗ್, ಜಮೀರ್ ಗೆಲ್ತಾರೆ ಎನ್ನುವ ಬಗ್ಗೆ ಬೆಟ್ಟಿಂಗ್, ಈ ರೀತಿಯ ಬೆಟ್ಟಿಂಗ್. ಹಳ್ಳಿ, ನಗರ, ಪಟ್ಟಣ, ಪಟ್ಟಣಗಳಲ್ಲಿ ಎಲೆಕ್ಷನ್ ಬೆಟ್ಟಿಂಗ್ ಮಾಮೂಲಿ ಆಗಿದೆ. ಇಲ್ಲಿ ಪಕ್ಷ ಭೇದ ಮರೆತು ಸರ್ವಪಕ್ಷದ ಅಭಿಯಾನ ರೀತಿಯಲ್ಲಿ ಹಳ್ಳಿ, ನಗರ, ಪಟ್ಟಣಗಳಲ್ಲಿ ಎಲೆಕ್ಷನ್ ಬೆಟ್ಟಿಂಗ್ ಯಾವತ್ತೂ ಮಾಮೂಲಿನೇ. ಕೆಲವರು 2-2 ಎಕರೆ 10-10 ಎಕರೆ ಬೆಟ್ಟಿಂಗ್ ಕಟ್ಟಿರ್ತಾರೆ. ನಾವು ಕೂಡ ದೊಡ್ಡವರ ಅಖಾಡದ ಸಂದರ್ಭದಲ್ಲಿ ನಾಗಮಂಗಲಕ್ಕೆ ಹೋದಾಗ ಸುರೇಶ್ ಗೌಡರು ಗೆಲ್ತಾರೆ, 50,000 ಬೆಟ್ಟು ಕಟ್ಕೊಳ್ಳಿ ಅಂತನ್ನುವಂಥದ್ದು ದೃಶ್ಯಾವಳಿ ಈಗಲೂ ನಮ್ಮ ಬಳಿ ಇದೆ. ಬಹುಶಃ ರಿಸಲ್ಟ್ ಅದೇ ರೀತಿ ಬಂದರೆ ನಾನು ಖಂಡಿತವಾಗ್ಲೂ ಆ ದೃಶ್ಯಾವಳಿಯನ್ನು ನಿಮ್ಗೆ ತೋರಿಸ್ತೀನಿ. ಯಾಕೆಂದರೆ ಒಂದು ಹಿರಿಯ ತಾಯಿಯೊಬ್ಬರು ಆ ರೀತಿಯ ಬೆಟ್ಟಿಂಗ್ ಕಟ್ಟಿದ್ರು. ಓಕೆ, ಇದೀಗ ಬಳ್ಳಾರಿ ಹಾಗೂ ಮಂಗಳೂರಿಗೆ ಹೋಗೋಣ. ಬಳ್ಳಾರಿಯಲ್ಲಿ ಭಾಳ ಸ್ಟ್ರಾಂಗ್ ಇದೆ ನರಸಿಂಹಮೂರ್ತಿ ಆ್ಯಂಡ್ ಮಂಗಳೂರಿಂದ ಭರತ್. ಮೊದಲು ಬಳ್ಳಾರಿಗೆ ಹೋಗೋಣ. ಎಸ್ ನರಸಿಂಹಮೂರ್ತಿ, ನೀವು ಮೈಸೂರು, ಮಂಡ್ಯ, ಹುಬ್ಳಿ ಇಲ್ಲಿಯ ಬೆಟ್ಟಿಂಗ್ ಸ್ಕೋರನ್ನು ಬ್ರೇಕ್ ಮಾಡ್ತೀರಾ? ಏನಿದೆ ನಿಮ್ಮದು ಇನ್ಪುಟ್ಸ್? ಹೌದು ಜಯಪ್ರಕಾಶ್, ಈಗಾಗಲೇ ಹೇಳಿದಂತೆ ಬೇರೆ ಬೇರೆ ಜಿಲ್ಲೆಗಳು ಹೋಲಿಸಿದರೆ ಬಳ್ಳಾರಿಯಲ್ಲಿ ಕೂಡ ಬೆಟ್ಟಿಂಗ್ ಭರಾಟೆ ಒಂದು ಹಂತದಲ್ಲಿ ಜೋರಾಗಿದೆ ಅಂತ ಕೂಡ ಇಲ್ಲಿ ಹೇಳಬಹುದಾಗಿದೆ. ಯಾಕಂದರೆ 2008 ಮತ್ತು 2013ಕ್ಕೆ ಹೋಲಿಸೋದಾದರೆ ಬಳ್ಳಾರಿಯಲ್ಲಿ ಈ ಬಾರಿ 2018ರಲ್ಲಿ ಹಣದ ವಹಿವಾಟು ಸ್ವಲ್ಪ ಕಡಿಮೆ ಆಗಿದೆ ಅಂತ ಕೂಡ ಇಲ್ಲಿ ಹೇಳಬಹುದಾಗಿದೆ. ಯಾಕಂದರೆ ಸಮಬಲದ ಹೋರಾಟ ಇದ್ದಾಗ ಮಾತ್ರ ಬೆಟ್ಟಿಂಗ್ ನಡೀತಿದೆ, ಈ ಬಾರಿ ಸಾಕಷ್ಟು ಸಮಬಲದ ಹೋರಾಟ ಆಗಿದೆ. ಹೊಸಪೇಟೆ, ಬಳ್ಳಾರಿ ಗ್ರಾಮಾಂತರ, ಅಗ್ರಿಬೊಮ್ಮನಹಳ್ಳಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರಿ ಬೆಟ್ಟಿಂಗ್ ನಡೀತಾ ಇದೆ. ಯಾಕಂದರೆ ಇಲ್ಲಿ ಸಮಬಲದ ಹೋರಾಟವಾಗಿದೆ. ಇದರ ಜೊತೆಗೆ ಪಕ್ಕದ ಜಿಲ್ಲೆ ಅಂದರೆ ಚಿತ್ರದುರ್ಗದ ಮೊಳಕಾಲ್ಮೂರು ಜಿಲ್ಲೆಯಲ್ಲಿ, ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಶ್ರೀರಾಮ್ ಅವರು ನಿಂತಿದ್ದಾರೆ, ಅಲ್ಲಿ ಕೂಡ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ. ಯಾಕಂದ್ರೆ ನರಸಿಂಹಮೂರ್ತಿ, ಕಳೆದ ಬಾರಿ 2008 ಅಥವಾ 2013ರಲ್ಲಿ ಬೆಟ್ಟಿಂಗ್ ಏನಾಗ್ತಿತ್ತು, ಈಗ ಏನು ಬೆಟ್ಟಿಂಗ್ ಆಗ್ತಿದೆ? ದುಡ್ಡು ಅಂತಂದರೆ ಹೈಯೆಸ್ಟ್ ಎಷ್ಟು ಬೆಟ್ ಕಟ್ತಾ ಇದ್ದಾರೆ? ಈ ಇನ್ಪುಟ್ಸ್ ಬೇಕು ನನಗೆ. ಹೌದು ಜಯಪ್ರಕಾಶ್, ಈಗಾಗಲೇ ಹೇಳಿದಂತೆ 2008ರಲ್ಲಿ ಮೈನಿಂಗ್ ಭೂಮಿ ಇದ್ದಂಥ ಕಾರಣದಲ್ಲಿ ಸುಮಾರು ಲಕ್ಷಾಂತರ ವ್ಯವಹಾರವಾಯಿತು, ಲಕ್ಷಾಂತರ ಗಟ್ಟಲೆ ಬೆಟ್ಟಿಂಗ್ ಕೂಡ ನಡೀತು. ಆದರೆ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ. ಈಗ ಅಷ್ಟರ ಮಟ್ಟಿಗೆ ಎಲ್ಲದೇ ಇದ್ರು ಕೂಡ ಅಭಿಮಾನದ ಹುಚ್ಚು ಮತ್ತು ತಮ್ಮದೇ ಕ್ಯಾಂಡಿಡೇಟ್ ಗೆಲ್ತಾರೆ ಅನ್ನೋಂಥ ಹುಚ್ಚಿಗಾಗಿ ಕೆಲವೊಂದಿಷ್ಟು ಜನರು ಕೂಡ ಏನು ಕೋಳಿ ಮತ್ತು ಕುರಿ ಸೇರಿದಂತೆ ಒಂದಷ್ಟು ಹಣವನ್ನು ಕಟ್ತಾ ಇದ್ದಾರೆ. ಆದರೆ ಹಿಂದಕ್ಕೆ ಹೋಲಿಸಿದ್ರೆ ಇವತ್ತಿಗೆ ಬೆಟ್ಟಿಂಗ್ ವಹಿವಾಟು ಸ್ವಲ್ಪ ಕಡಿಮೆ ಅಂತ ಕೂಡ ಇಲ್ಲಿ ಹೇಳಬೇಕಾಗಿದೆ. ಯಾಕಂದರೆ ಜಿಲ್ಲೆಯಾದ್ಯಂತ ಇರತಕ್ಕಂಥ 9 ಕ್ಷೇತ್ರದಲ್ಲಿ, ಮೊಳಕಾಲ್ಮೂರು ಸೇರಿದಂತೆ 10 ಕ್ಷೇತ್ರಗಳಲ್ಲಿ ಅಂತಂದರೆ ಸಮಬಲದ ಹೋರಾಟವಾಗಿದೆ. ಕೆಲವೊಂದು ಕಡೆ ಮಾತ್ರ BJP ಮೇಲ್ಗೈ ಅಂತ ಕಂಡರೂ ಕೂಡ ಪ್ರತಿ ಕ್ಷೇತ್ರದಲ್ಲಿ ಕೂಡ ಸಮಬಲದ ಹೋರಾಟ ನಡೆದಿದೆ. ಹೀಗಾಗಿ ಈ ಬಾರಿ ಬೆಟ್ಟಿಂಗ್ ಭರಾಟೆ ಅಷ್ಟೇ ಕಾಮನಾಗಿ ನಡೆದಿದೆ ಅಂತ ಇಲ್ಲಿ ಹೇಳಬೇಕಾಗಿದೆ. ಫೈನ್. ಈಗ ಭರತ್ ರಾಜ್, ಮಂಗಳೂರು. ಭರತ್, ಮಂಗಳೂರಲ್ಲಿ ಇದೆಯಾ ಬೆಟ್ಟಿಂಗ್? ಬೆಟ್ಟಿಂಗ್ ಇದ್ರೆ ಏನಿದೆ? ಕಟ್ಟದ ಕೋರಿ
ಖಂಡಿತ ಖಂಡಿತ ಜಯಪ್ರಕಾಶ್, ಯಾಕಂದ್ರೆ ಈ ಭಾಗದಲ್ಲಿ ಕಟ್ಟದ ಕೋರಿ ಕೂಡ ಒಂದು ಬೆಟ್ಟಿಂಗ್ ನ ಒಂದು ಮೂಲ ವಸ್ತು ಆಗಿರುವಂತದ್ದು. ಆದ್ರೆ ಈ ಬಾರಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ಕರೆಸಿಕೊಳ್ಳುವಂತದ್ದು. ಪ್ರತಿ ಬಾರಿ ಘಟಾನುಘಟಿಗಳ ಮೇಲೆ ಒಂದು ಬೆಟ್ಟಿಂಗ್ ಅನ್ನ ಕಟ್ಟಲಾಗುತ್ತೆ. ಆದ್ರೆ ಈ ಬಾರಿ ಇಲ್ಲಿ ಹೊಸಬರು ಅಂತ ಕರೆಸಿಕೊಳ್ಳುವ ಒಂದು ಹೊಸ ಮುಖಗಳೇನಿದೆ ಅವರ ಪರವಾಗಿ ಬೆಟ್ಟಿಂಗ್ ಅನ್ನ ಕಟ್ತಾ ಇದ್ದಾರೆ. ಅದು ಬಂಟ್ವಾಳ ಆಗಿರಬಹುದು ಅಥವಾ ಬೆಳ್ತಂಗಡಿ ಆಗಿರಬಹುದು, ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಆಗಿರಬಹುದು, ಎಲ್ಲಾ ಕ್ಷೇತ್ರಗಳಲ್ಲಿ ಹೊಸ ಮುಖಗಳು ಅಂತ ಕರೆಸಿಕೊಂಡಂತ ಏನು ಅಭ್ಯರ್ಥಿಗಳಿದ್ದಾರೆ ಅವರ ಪರವಾಗಿ ಬೆಟ್ಟಿಂಗ್ ಆಗ್ತಾ ಇದೆ. ಘಟಾನುಘಟಿಗಳು ಸೋಲ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸುವಂತದ್ದು. ಬಂಟ್ವಾಳ ಕ್ಷೇತ್ರವನ್ನು ನಾವು ಗಮನಿಸ್ತಾ ಹೋದ್ರೆ ಬಂಟ್ವಾಳದಲ್ಲಿ ಕಳೆದ 6 ಬಾರಿ ಶಾಸಕರಾಗಿ ಆಯ್ಕೆಯಾದಂತವರು ರಮಣಾತ್ರೇಗಳು. ಆದ್ರೆ ಈ ಬಾರಿ ರಮಣಾತ್ರೇಗಳು ಸೋಲ್ತಾರೆ. ಅಲ್ಲಿರುವಂತಹ ಹೊಸ ಅಭ್ಯರ್ಥಿಯನ್ನು ರಾಜೇಶ್ ನಾಯ್ ಕಳೆದ ಬಾರಿ ಸ್ಪರ್ಧಿಸಿ ಈ ಬಾರಿ 2ನೇ ಬಾರಿ ಸ್ಪರ್ಧಿಸ್ತಾ ಇರುವಂತದ್ದು ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತ ಒಂದು ಸಾಧ್ಯತೆಯನ್ನು ಕೂಡ ಅಲ್ಲಿನ ಬೆಟ್ಟಿಂಗ್ಗಳಲ್ಲಿ ಬಳಸಲಾಗ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ಅಲ್ಲಿನ ಬೂತ್ ಏಜೆಂಟ್ಗಳು ಮತ್ತು ಬಿಜೆಪಿಯ ಒಂದಷ್ಟು ಬೂತ್ಗಳಲ್ಲಿ ಪೇಜ್ ಪ್ರಮುಖಗಳು ಮಾಡಿದಂತ ಸಮೀಕ್ಷೆ ಆಧಾರದ ಮೇಲೆ 13,000 ಓಟ್ಗಳಿಂದ ರಾಜೇಶ್ ನಾಯ್ ಗೆದ್ದೇ ಗೆಲ್ತಾರೆ ಅನ್ನುವಂಥದ್ದು ಈಗ ಸಾಮಾಜಿಕ ತಾಣಗಳಲ್ಲಿ ಹರಿದಾಡ್ತಾ ಇರುವಂತದ್ದು. ಹೀಗಾಗಿ ಇದನ್ನೇ ಗಣನೆಗೆ ತೆಗೆದುಕೊಂಡು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಟ್ಟಿಂಗ್ ನಡೀತಾ ಇದೆ. ನೀವು ಹೇಳಿದಾಗ ಇಲ್ಲಿ ಕಟ್ಟದ ಕೋರಿಗಳು ಕೂಡ ಕೋಳಿಗಳು ಕೂಡ ಒಂದು ಹಂತಕ್ಕೆ ಬೆಟ್ಟಿಂಗ್ ನ ವಸ್ತುವಾಗಿದೆ ಮತ್ತು ಹಣದ ಮೂಲಕ ಅಂದ್ರೆ ಲಕ್ಷಾಂತರ ರೂಪಾಯಿ ಹಣಗಳು ಕೂಡ ಇದೆ, ಹಣ ಕೂಡ ಹರಿತಾ ಇದೆ. ಯಾವ ಪಕ್ಷ ಗೆಲ್ಲುತ್ತೆ ಬೆಟ್ಟಿಂಗ್? ಭರತ್ ಪರ್ಟಿಕ್ಯುಲರ್ ಆಗಿ ಈ ರೀತಿಯ ಬೆಟ್ಟಿಂಗ್ ಕಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇದೆಲ್ಲ ಬೆಟ್ಟಿಂಗ್ ಕಟ್ಟಿದ್ದಾರೆ, ಇಷ್ಟು ಬೆಟ್ಟಿಂಗ್ ಕಟ್ಟಿದ್ದಾರೆ. ಈಗ ಅಕ್ಕಿಮುಡಿ ಮಂಗಳೂರು ಭಾಗದಲ್ಲಿ ಅಕ್ಕಿಮುಡಿ ಕಾಣಕ್ಕೆ ಸಿಗಲ್ಲ. ಮೊದಲೆಲ್ಲ ಅಕ್ಕಿಮುಡಿ ಭಾಳ ಕಟ್ತಾ ಇದ್ರೆ 25 ಅಕ್ಕಿಮುಡಿ 50 ಅಕ್ಕಿಮುಡಿ, ಈಗ ಇಲ್ಲ. ಪರ್ಟಿಕ್ಯುಲರ್ಲಿ ಇಷ್ಟು ದುಡ್ಡು ಈ ರೀತಿ ನಿಮಗೆ ಗುರುರಾಜ್ ಅವರು ಹುಬ್ಳಿಯಿಂದ ಹೇಳಿದರು ನೋಡಿ, 100 ರೂಪಾಯಿ ಕಟ್ಟಿದರೆ ಸೋಲೋದಕ್ಕೆ ಗೆಲ್ಲೋದಕ್ಕೆ 50 ರೂಪಾಯಿ, ಗೆದ್ದರೆ 50 ರೂಪಾಯಿ, ಸೋತ್ರೆ 200 ರೂಪಾಯಿ. ಈ ರೀತಿಯ ಬೆಟ್ಟಿಂಗ್ಗಳ ಮಾಹಿತಿಗಳೇನೋ ಸಿಗ್ತಾ ಇದೆಯಾ? ಇಲ್ಲ ಜಯಪ್ರಕಾಶ್, ಏನಂದ್ರೆ ಸದ್ಯಕ್ಕೆ ಆ ರೀತಿಯ ಮಾಹಿತಿಗಳು ಅನ್ನುವಂಥದ್ದಲ್ಲ. ಆದ್ರೆ ಗ್ರಾಮೀಣ ಭಾಗಗಳಲ್ಲಿ ನೀವು ಕೂಡ ನಿಮಗೂ ಕೂಡ ಈ ಭಾಗದ ಜನರ ಮನಸ್ಥಿತಿಗಳ ಬಗ್ಗೆ ಗೊತ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಬೆಳ್ತಂಗಡಿ ಬಂಟ್ವಾಳ ಭಾಗ ಆಗಿರ್ಬೋದು, ಈ ಎರಡು ಭಾಗಗಳಲ್ಲಿ ಆ ಕೋಳಿಗಳಾಗಿರ್ಬಹುದು ಅಥವಾ ಅಕ್ಕಿಮುಡಿಗಳಾಗಿರ್ಬಹುದು, ಅದೇ ರೀತಿ ಹಣದ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಅಂದ್ರೆ ಪಾರ್ಟಿಗಳು ಅಂದ್ರೆ ಪಾರ್ಟಿಗಳ ಆಯೋಜನೆ ವಿಚಾರದಲ್ಲಿ ಬೆಟ್ಟಿಂಗ್ಗಳು ನಡೀತಾ ಇದೆ ಅನ್ನುವಂಥದ್ದು ನಮಗೆ ಸಿಗ್ತಾ ಇರತಕ್ಕಂಥ ಮಾಹಿತಿ. ಅಂದ್ರೆ ಒಂದು ಏನು ಯಾವ ಪಾರ್ಟಿಗೆ ಬೆಟ್ಟು ಕಟ್ತಾರೆ ಆ ಅದರ ನಂತರ ಒಂದು ಮಧ್ಯದ ಪಾರ್ಟಿಯನ್ನು ಆಯೋಜನೆ ಮಾಡ್ತೀವಿ ನಿಮಗೋಸ್ಕರ, ಅಂದ್ರೆ ಆ ರೀತಿಯ ಸೊ ಗಂಗಸರ ಪಾರ್ಟಿ. ಓಕೆ, ನಂದನ್ ಮಂಡ್ಯದಿಂದ. ನಂದನ್, ಇಲ್ಲಿ ಕಬ್ಬು ಬೆಳೆಗಾರರು ಜಾಸ್ತಿ ಮಂಡ್ಯ ಭಾಗದಲ್ಲಿ, ಸಕ್ಕರೆ ವಿಚಾರ ಆಮೇಲೆ ಇನ್ನಿತರ ವೆಹಿಕಲ್ಸ್ ಇದೆಲ್ಲ ಅತಿ ದೊಡ್ಡ ಪ್ರಮಾಣದಲ್ಲಿ ಬೆಟ್ಟಿಂಗ್ ಕಂಡು ಬಂದಿದ್ರೆ ಏನೆಲ್ಲ ಬೆಟ್ಟಿಂಗ್ ಇಟ್ಟಿದ್ದಾರೆ? ನೀವು ಒಂದು ಇನೋವಾ ಕಾರ್ ಬಗ್ಗೆ ಹೇಳಿದ್ರೆ, ಅದು ಬಿಟ್ಟರೆ ಬೇರೇನು ಈ ಪರ್ಸೆಂಟೇಜ್ 10 ರೂಪಾಯಿಗೆ 5 ರೂಪಾಯಿ, 10 ರೂಪಾಯಿಗೆ 8 ರೂಪಾಯಿ, 10 ರೂಪಾಯಿಗೆ 20 ರೂಪಾಯಿ, ಈ ರೀತಿ ಏನಾದರೂ ನಿಮಗೆ ಮಾಹಿತಿ ಸಿಗ್ತಾ ಅಥವಾ ಅದು ಗೌಪ್ಯವಾಗಿ ನಡೆಯುತ್ತಾ ಗೊತ್ತಾಗೋದಿಲ್ಲ ನಿಮಗೆ? ಹೌದು, ಖಂಡಿತವಾಗ್ಲೂ ಜಯಪ್ರಕಾಶ್. ಏನು ಅಂತಂದ್ರೆ, ಬೆಟ್ಟಿ ಕಟ್ಟುವಂತವ್ರು ಯಾರು ಬಹಿರಂಗವಾಗಿ ಬೆಟ್ಟಿಂಗ್ ಅನ್ನ ಕಟ್ಟೋದಿಲ್ಲ. ಯಾಕಂದ್ರೆ ಒಂದ್ ವೇಳೆ ಬಹಿರಂಗವಾಗಿ ಬೆಟ್ಟಿ ಕಟ್ಟೋದು ಗೊತ್ತಾಗಿದ್ದೆ ಆದ್ರೆ ಅವ್ರ ಮೇಲೆ ಕೇಸ್ ಆಗುವಂತ ಸಾಧ್ಯತೆಗಳಿರ್ತದೆ. ಆ ಭಯದಿಂದ ಬೆಟ್ಟಿಂಗ್ ಕಟ್ಟುವಂತ ಯಾರೇ ಕಾರ್ಯಕರ್ತರಾಗ್ಲಿ ಬೆಂಬಲಿಗಿರ್ತಾರೆ ಒಂದು ಗೌಪ್ಯವಾಗಿ ಬೆಟ್ಟಿಂಗ್ ಕಟ್ತಾರೆ ಅಂತ ಹೇಳ್ಬೋದು. ಇನ್ನು ಕೆಆರ್ಪೇಟೆಯಲ್ಲಿ ಇನೋವಾ ಕಾರನ್ನ ಕಟ್ಟಿದ್ರು ಅಂತ ಕೇಳ್ಪಟ್ಟಿದ್ವಿ. ಅದೇ ರೀತಿ ನೋಡಿದ್ರೆ ಮಂಡ್ಯ ಕ್ಷೇತ್ರದಲ್ಲೂ ಕೂಡ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ ಅಂತ ಹೇಳ್ಬೋದು. ಇಲ್ಲಿ JDS ತನ್ನ ಭದ್ರಕೋಟೆ ಮಂಡ್ಯ ಏನಂತ ಹೇಳ್ತಾರೆ, ಅದೇ ರೀತಿಯಲ್ಲಿ ಈ ಬಾರಿ ಕೂಡ JDS ಪರವಾಗಿ ಬೆಟ್ಟಿಂಗ್ ಕಟ್ಟೋರು ತುಂಬಾನೇ ಜಾಸ್ತಿ. ಏನು ಅಂತಂದ್ರೆ 10,000 ಕಾಂಗ್ರೆಸ್ ಪರವಾಗಿ ಕಟ್ಟಿದ್ರೆ 1,00,000 JDS ಪರವಾಗಿ ಕಟ್ತಾರೆ. ಎಲ್ಲೋ ಒಂದ್ ಕಡೆ ಕೇವಲ 10,000 ಕಟ್ಟಿದ್ರೆ 1,00,000 ಬರೋ ಚಾನ್ಸಸ್, ಎಲ್ಲೋ ಒಂದು JDS ಗೆದ್ರೆ 1,00,000 JDS ಸೋಲ್ತಾರೆ ಅಂತ ಕಟ್ಟಿದ್ರೆ ಕೇವಲ 10,000 ಅಷ್ಟೇ ಕಟ್ಟಬೇಕು. ಇದು ಈ ರೀತಿಯ ಡಿಫ್ರೆನ್ಸ್ ಮಂಡ್ಯ ಕ್ಷೇತ್ರದಲ್ಲಿ ಇರುವಂತದ್ದು. ಇನ್ನು ಮೇಲ್ಕೊಂಡು 10,000 ಕಾಂಗ್ರೆಸ್ ಪರವಾಗಿ ಕಟ್ಟಿದ್ರೆ, ಆ ಕಾಂಗ್ರೆಸ್ ಗೆಲ್ತಾರೆ ಅಂತ ಕಟ್ಟೋದಾದ್ರೆ 10,000 ಕಟ್ಟಬೇಕು. ಅದೇ JDS ಗೆಲ್ತಾರೆ ಅನ್ನೋದು ಕಟ್ಟೋದಾದ್ರೆ 1,00,000 ಕಟ್ಟಬೇಕು. ಈ ರೀತಿಯ ಭಾರಿ ಡಿಫ್ರೆನ್ಸ್ ಇರುವಂತದ್ದು. ಯಾಕೆ ಈ ರೀತಿ ಭಾರಿ ಡಿಫ್ರೆನ್ಸ್ ಅಂದ್ರೆ, ಇಲ್ಲಿ ಎಲ್ಲೋ ಒಂದ್ ಕಡೆ JDS ಗೆಲ್ಲೋ ಫೇವರೇಟ್, ಇಲ್ಲಿ ಗೆಲ್ಲೋ ಕುದುರೆ ಅಂತ ಹೇಳ್ಬೋದು. ಈಗ 10,000 ರೂಪಾಯಿ ಈಗ ಕಾಂಗ್ರೆಸ್ ಗೆಲ್ಲತ್ತೆ ಅಂತ 10,000 ರೂಪಾಯಿ ಕಟ್ಟಿರೋದು ಇಟ್ಕೊಳ್ಳಿ, ಎಷ್ಟು ಬರುತ್ತೆ? ಕಾಂಗ್ರೆಸ್ ಗೆಲ್ಲಂತೆ ಅಂತ 10,000 ರೂಪಾಯಿ ಕಟ್ಟಿದ್ದೆ. ಆದ್ರೆ ಕಾಂಗ್ರೆಸ್ ಗೆದ್ದಂತ ವೇಳೆಯಲ್ಲಿ 1,00,000 ರೂಪಾಯಿ ಕಾಂಗ್ರೆಸ್ ಪರವಾಗಿ ಕಟ್ಟಂತ ಕಾರ್ಯಕರ್ತರಿಗಾಗಿ ಬೆಂಬಲಿಗರಿಗಾಗಿ ಅಭಿಮಾನಿಗಳಿಗಾಗಲಿ 1,00,000 JDS ಗೆಲ್ಲತ್ತೆ ಅಂತ ಕಟ್ಟದವ್ರಿಗೆ ಎಷ್ಟು ಸಿಗತ್ತೆ? ಸೋತ್ರೆ 1,00,000 JDS ಸೋತ್ರೆ 10,000 ಸಿಗುವಂತದ್ದು. ಕಾಂಗ್ರೆಸ್ ಗೆದ್ದಂತ ವೇಳೆಯಲ್ಲಿ JDS ಪರವಾಗಿ ಕಟ್ಟದವ್ರಿಗೆ 10,000 ಸಿಗುವಂತದ್ದು. ಓಕೆ ಫೈನ್ ಈ ರೀತಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಬಹಳ ಅದ್ಭುತವಾಗಿದೆ. ಇದು ಬೆಟ್ಟಿಂಗಲ್ಲಿ ನಾನಾ ವಿಧಾನಗಳಿರುತ್ತೆ. ಈಗ ಗುರುರಾಜ್ ಹೇಳಿದಂಥದ್ದು ವೆರಿ ಕ್ಲಿಯರ್, 10 ರೂಪಾಯಿ ನೀವು 100 ರೂಪಾಯಿ ಕಟ್ಟಿದರೆ ಒಂದು ಜಗದೀಶ್ ಶೆಟ್ಟರ್, ಇದು ಜಗದೀಶ್ ಶೆಟ್ಟರ್, ಇವರು ಗೆಲ್ತಾರಾ? ಗೆಲ್ತಾರೆ ಅಂತ ನೀವು 100 ರೂಪಾಯಿ ಕಟ್ಟಿದರೆ ನಿಮಗೆ ಅವ್ರು ಗೆದ್ದರೆ 50 ರೂಪಾಯಿ ಜಾಸ್ತಿ ಬರುತ್ತೆ, 150 ರೂಪಾಯಿ ಬರುತ್ತೆ. ಒಂದು ವೇಳೆ ಸೋತ್ರ ಅವ್ರಿಗೆ ಏನು ಬರೋದಿಲ್ಲ ಅಲ್ಲಿ, ಬಟ್ ಸೋಲ್ತಾರೆ ಅಂತಂದ್ಬಿಟ್ಟು 100 ರೂಪಾಯಿ ಕಟ್ಟಿದರೆ
ಅವರು ಸೋತ್ರೆ 200 ರೂಪಾಯಿ ಬರುತ್ತೆ ನಿಮಗೆ, ಗೆದ್ರೆ ಏನು ಬರೋದಿಲ್ಲ. ಇದು ಬಾಜಿ. ಇಲ್ಲಿ ಹಾಗಲ್ಲ, ಮಂಡ್ಯದಲ್ಲಿ ಏನಾಗ್ತಿದೆ, ನೀವು 10 ರೂಪಾಯಿ ಕಟ್ಟಿದ್ರೆ, ನೀವು ಹೇಳಿದಂಥ ಅಭ್ಯರ್ಥಿ ಇವ್ರು ಸೋಲ್ತಾರೆ ಅಂತ ಕಟ್ಟಿದ್ರೆ, ಅವರೇನಾದ್ರೂ ಗೆದ್ದುಬಿಟ್ರೆ, ಕಾಂಗ್ರೆಸ್ ಸೋಲ್ತಾರೆ ಅಂತ ಏನಾದರೂ ಕಟ್ಟಿದ್ರೆ 10 ರೂಪಾಯಿ, ಅವರೇನಾದರೂ ಗೆದ್ದುಬಿಟ್ರೆ ನಿಮಗೆ 100 ರೂಪಾಯಿ ಬರುತ್ತೆ. ಅಲ್ಲ ವಿರುಪಾಕ್ಷ ಅವರೇ, ಹಂಗೆ ಅಲ್ವಾ? ಎಸ್. ಈಗೊಂದು ಬ್ರೇಕ್.